ನಮಸ್ಕಾರ. ಇವತ್ತಿನ ವಿಡಿಯೋ ಎಚ್ ಯು ಎಲ್ ಮತ್ತು ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿಗಳಲ್ಲಿ ಉತ್ತಮ ಲಾಭ. ಎಚ್ ಯು ಎಲ್ದು ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಟೋಟಲ್ ಸೇಲ್ಸ್ ಜುಲೈ ಸೆಪ್ಟೆಂಬರ್ 2021ರಲ್ಲಿ 13,046, ಅದೇ ಅವಧಿಯಲ್ಲಿ ಈ ವರ್ಷ 15,253 crore, 17% ಅಭಿವೃದ್ಧಿ. ನೆಟ್ ಪ್ರಾಫಿಟ್ಟು 2,185 ಕಳೆದ ವರ್ಷ ಜುಲೈ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ, ಈ ವರ್ಷ ಜುಲೈ ಸೆಪ್ಟೆಂಬರ್ 2022ರಲ್ಲಿ 2,670, 22% ಅಭಿವೃದ್ಧಿ. ಈಗ ಹೆಚ್ಚುವಲ್ಲಿನ ಕಳೆದ 5 quarters ಪ್ರಾಫಿಟನ್ನು ಮತ್ತು ಟೋಟಲ್ ಸೇಲ್ಸ್ ಅನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಕೇವಲ ಪ್ರಾಫಿಟನ್ನು ಮಾತ್ರ ಓದ್ತಾ ಇದ್ದೇನೆ. ಜುಲೈ ಸೆಪ್ಟೆಂಬರ್ 2021 2,185 crore, ಅಕ್ಟೋಬರ್ ಡಿಸೆಂಬರ್ 2021 2,300 crore, ಜನವರಿ ಮಾರ್ಚ್ 2022 2,307 crore, ಏಪ್ರಿಲ್ ಜೂನ್ 2,391 crore, ಮತ್ತು ಜುಲೈ ಸೆಪ್ಟೆಂಬರ್ 2,670 crore. ಎಚ್ ಯು ಎಲ್ನ ಒಳ್ಳೆಯ ಪರ್ಫಾರ್ಮೆನ್ಸ್ ಈ ಕ್ವಾರ್ಟರ್ಲಿ ಅಂತ ಹೇಳ್ಬೋದು. ಇನ್ಫ್ಲೇಷನ್ನಿಂದಾಗಿ ಎಚ್ ಯು ಎಲ್ ಮಾರ್ತಾ ಇರುವಂಥ ಎಲ್ಲ ಗೂಡ್ಸ್ದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇಲೋದ್ರೂ ಕೂಡ ಪ್ರಾಫಿಟ್ಟು ಚೆನ್ನಾಗಿದೆ. ಮತ್ತು ಇನ್ಫ್ಲೇಷನ್ ಏನಾದರೂ ನಾರ್ಮಲ್ ಇದ್ದಿದ್ರೆ ಎಚ್ ಯು ಎಲ್ ಪ್ರಾಫಿಟ್ ಇನ್ನೂ ಜಾಸ್ತಿ ಇರ್ತಾ ಇತ್ತು. ಡಿವಿಡೆಂಡ್ 1 share ₹17 ಘೋಷಣೆ ಮಾಡಿದ್ದಾರೆ. ಫೇಸ್ ವ್ಯಾಲ್ಯೂ ₹1 ಮೇಲೆ. ಎಚ್ ಯು ಎಲ್ ಶೇರ್ ಕಳೆದ 1 year % ಮೇಲಕ್ಕೆ ಹೋಗಿದೆ. ಅದೇ ಪೀರಿಯಡಲ್ಲಿ ನಿಫ್ಟಿ 4% ಕೆಳಗೆ ಬಿದ್ದಿದೆ. ಅದು ಅರ್ಥ ಏನಂದ್ರೆ ನಿಫ್ಟಿ 50ಗಿಂತ ಎಚ್ ಯು ಎಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮತ್ತೆ ರಿಸಲ್ಟ್ಸ್ ಘೋಷಣೆಯಾದದ್ದು ಫ್ರೈಡೇ ಈವ್ನಿಂಗ್. ಅರ್ಥ ಏನು ಅಂತಂದ್ರೆ ಇನ್ನೂ ಮಾರುಕಟ್ಟೆ ರಿಯಾಕ್ಷನ್ ಸಿಕ್ಕಿಲ್ಲ. ಸೋಮವಾರ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಈಗ ಎಚ್ ಯು ಎಲ್ನ 52 ಹೈಯೆಸ್ಟ್ 2,734, ಲೋಯೆಸ್ಟ್ 1,902, ಇವತ್ತಿನ ರೇಟು 2,654. 1 year ಎಚ್ ಯು ಎಲ್ನ ಕೊಂಡವರಿಗೆ 9% ರಿಟರ್ನ್ಸ್ ಬಂದಿದೆ. 5 years 16% ಪರ್ ಆ್ಯನಮ್ ಸಿ ಎ ಜಿ ಆರ್, 10 years 17% ಸಿ ಎ ಜಿ ಆರ್ ಪರ್ ಆ್ಯನಮ್ ಬಂದಿದೆ. ಈಗ ಮುಂದಿನ ಭಾಗದಲ್ಲಿ ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಟೋಟಲ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಜುಲೈ ಸೆಪ್ಟೆಂಬರ್ 2021 18,008 crore, ಜುಲೈ ಸೆಪ್ಟೆಂಬರ್ 2022 20,803 crore, 16% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಜುಲೈ ಸೆಪ್ಟೆಂಬರ್ 2021 1,998 crore, ಅದೇ ಅವಧಿಯಲ್ಲಿ ಈ ವರ್ಷ 2,997 crore, ಅಲ್ಲಿಗೆ 50% ಅಭಿವೃದ್ಧಿಯನ್ನು ಕಂಡಿದೆ. ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ ಅದು ಲಾಸ್ಟ್ 5 quarters ರಿಸಲ್ಟ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಟೋಟಲ್ ರೆವೆನ್ಯೂ, ನೆಟ್ ಪ್ರಾಫಿಟ್ ಜುಲೈ ಸೆಪ್ಟೆಂಬರ್ 2021 ನೆಟ್ ಪ್ರಾಫಿಟ್ 1,998 crore, ಅಕ್ಟೋಬರ್ ಡಿಸೆಂಬರ್ 2021 2,349 crore, ಜನವರಿ ಮಾರ್ಚ್ ಈ ವರ್ಷ 2,534 crore, ಏಪ್ರಿಲ್ ಜೂನ್ 2,578, ಮತ್ತೆ ಮೊನ್ನೆ ಮುಗಿದ ಸೆಪ್ಟೆಂಬರ್ನಲ್ಲಿ 2,997 crore ನಿವ್ವಳ ಲಾಭವನ್ನು ಗಳಿಸಿದೆ ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಜಾಜ್ ಫೈನಾನ್ಷಿಯಲ್ ಮದರ್ ಕಂಪನಿ ಆಫ್ ಬಜಾಜ್ ಫೈನಾನ್ಸ್, ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್, ಬಜಾಜ್ ಫೈನಾನ್ಷಿಯಲ್ ಅಸೆಟ್ಸ್ ಮ್ಯಾನೇಜ್ಮೆಂಟ್ ಇತ್ಯಾದಿ ಇತ್ಯಾದಿ. ಬಜಾಜಿನ ಎಲ್ಲ ಸಬ್ಸಿಡರಿ ಕಂಪನಿಗಳಲ್ಲಿ ಕೂಡ ಬೇಕಾದಷ್ಟು ಪ್ರಾಫಿಟ್ ಬಂದಿದೆ. ಅದಕ್ಕೋಸ್ಕರ ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರಾಫಿಟ್ ಕೂಡ ಮೇಲಕ್ಕೆ ಹೋಗಿದೆ. ಅಂದರೆ ಓವರ್ಆಲ್ ಬಜಾಜ್ ಫೈನಾನ್ಸ್ ಇದು ಒಳ್ಳೆಯ ಪರ್ಫಾರ್ಮೆನ್ಸ್. ಬಜಾಜ್ ಫೈನಾನ್ಷಿಯಲ್ ಸರ್ವಿಸಿನ ಶೇರಿನ ಬೆಲೆ 9% ಕೆಳಗೆ ಬಿದ್ದಿದೆ ಕಳೆದ 1 year ವೆನ್ ಕಂಪೇರ್ಡ್ ಟು 4% ಡ್ರಾಪ್ ಇನ್ ದ ನಿಫ್ಟಿ. ಆದ್ದರಿಂದ ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ ನಿಫ್ಟಿಗಿಂತ ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇವತ್ತು ಸಾಯಂಕಾಲ ಅಂದರೆ ಶುಕ್ರವಾರ ಸಾಯಂಕಾಲ ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ ರಿಸಲ್ಟ್ಸ್ ಬಂದಿದೆ ಮಾರುಕಟ್ಟೆ ಮುಗಿದ ಮೇಲೆ. ಅದರಿಂದಾಗಿ ಈ ರಿಸಲ್ಟ್ ಬಂದ ಮೇಲೆ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಸೋಮವಾರ ಕಾದು ನೋಡಬೇಕಾಗಿದೆ. 52 ಹೈಯೆಸ್ಟ್ ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ 1,925, 52 ಲೋಯೆಸ್ಟ್ 1,073, ಇವತ್ತಿನ ರೇಟು 1,684, 1 year ರಿಟರ್ನ್ಸ್ -9%, 5 year ರಿಟರ್ನ್ಸ್ 26% ಪರ್ ಆನಮ್, 10 year ರಿಟರ್ನ್ಸ್ 34% ಪರ್ ಆನಮ್. ಈ ವಿಡಿಯೋದ ಇನ್ಫಾರ್ಮೇಶನ್ ಚೆನ್ನಾಗಿದೆ ಅಂತಂದ್ರೆ ಗುಡ್ ಅಂತ ಟೈಪ್ ಮಾಡಿ,
ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.